ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಲೋಕದರ್ಶನ ಎಂಬುದರಲ್ಲಿ ಒಂದು ಸ್ಥಳದ ಭೇಟಿಯನ್ನು ನೀಡಿದ್ದೇವೆ. ಈ ಸ್ಥಳ ಭೇಟಿಯು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮವಾಗಿದೆ. ಪ್ರಕೃತಿ ಸೌಂದರ್ಯದಿಂದ ಈ ಗ್ರಾಮವು ಕಂಗೊಳಿಸುತ್ತಿದೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಇರುವ ಗಾರ್ಡನ್ಸ್ಗಳು ಮತ್ತು ಸುಂದರವಾದ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಮಾತೆಯು ತನ್ನದೇ ಆದ ವಿಶಿಷ್ಟವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದಾರೆ. ಇಲ್ಲಿ ಇರುವ ಬೆಟ್ಟದ ಮೇಲೆ ಇರುವ ಈ ದೇವಸ್ಥಾನವು ಅನೇಕ ಪುರಾತನ ಅಂಶಗಳನ್ನು ಹೊಂದಿದೆ. ಇಲ್ಲಿ ಮೊದಲು ಬಂದ ನಂತರ ನಮಗೆಲ್ಲರಿಗೂ ನಂದಿಯ ದರ್ಶನವಾಗುತ್ತದೆ. ನಂದಿಯ ದರ್ಶನವನ್ನು ಪಡೆದುಕೊಂಡ ನಂತರ ನಾವೆಲ್ಲರೂ ಕಾಯಿಗಳು ನುಡಿಯುವ ಸ್ಥಳ ಇದಾಗಿದೆ. ಇಲ್ಲಿ ಬರತಕ್ಕಂತಹ ಅಂಶಗಳಲ್ಲಿ ನಾವು ಸುಂದರವಾದ ರಂಗವಲ್ಲಿಯನ್ನು ಕೂಡ ನೋಡಬಹುದಾಗಿದೆ. ಇದು ದೇವಸ್ಥಾನದ ಮುಂಭಾಗವಾಗಿದ್ದು ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಹೊಸ್ತಿಲ ಹುಣ್ಣಿಮೆಗೆ ಇದರ ಜಾತ್ರೆಯೂ ಕೂಡ ಆಗುತ್ತದೆ. ಮುಂಭಾಗದಲ್ಲಿ ಒಳಗಡೆ ಬರತಕ್ಕಂತಹ ಅಂಶಗಳನ್ನು ನಾವು ತೆಗೆದುಕೊಂಡು ಬಂದರೆ ಇದು ಗರ್ಭಗುಡಿಯನ್ನು ಪ್ರವೇಶಿಸುವ ದ್ವಾರ ಬಾಗಿಲಾಗಿರುತ್ತದೆ. ಇದರ ಪುರಾತನ ಇತಿಹಾಸವು ಈ ರೀತಿಯಾಗಿದೆ. ಇಲ್ಲಿ ಮೊಟ್ಟ ಮೊದಲು ಶಿವನ ಆಶೀರ್ವಾದದಿಂದ ಹುಟ್ಟಿರತಕ್ಕಂತಹ ಇವರು ರೇವಣಸಿದ್ಧ ಸ್ವಾಮಿಯರ ಅವರು ಲಿಂಗದಿಂದ ಉದಯಿಸಿರುವ ಶಿಶುವಾಗಿರುತ್ತಾರೆ. ಭೂಮಿಯಲ್ಲಿ ಯಾರು ಅನ್ಯಾಯವನ್ನು ಮಾಡುತ್ತಾರೋ ಅವರನ್ನು ಇವರು ಧ್ವಂಸ ಮಾಡುತ್ತಾರೆ. ಆದ್ದರಿಂದ ಈ ರೀತಿಯಾಗಿ ಮಹಾರಾಷ್ಟ್ರದ ಒಂದು ಊರಿನಿಂದ ಇವರು ಅಲ್ಲಿಂದ ಬರುವಾಗ ಕೊಲ್ಲೂರು ಮಹಾಲಕ್ಷ್ಮಿ ಮೊದಲು ಮಾಯೆಯಾಗಿದ್ದರಂತೆ. ಆ ಮಾಯೆಯನ್ನು ಇವರ ದರ್ಶನದಿಂದ ಅವರೆಲ್ಲರೂ ಇವರ ದರ್ಶನದಿಂದ ಅವರು ಮಹಾಲಕ್ಷ್ಮಿಯಾದರಂತೆ. ಇದು ಒಂದು ಉದ್ಭವ ಮೂರ್ತಿಯಾಗಿದ್ದು 1400 ವರ್ಷಗಳ ಕಾಲ ಇವರು ಇದೇ ಗವಿಯಲ್ಲಿ ತಪಸ್ಸು ಮಾಡಿದ ಪ್ರತೀತಿ ಇದೆ. ಈ ದೇವರು ಗವಿಯಲ್ಲಿಯೇ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಇವು ಉದ್ಭವ ಮೂರ್ತಿಯಾಗಿದ್ದು ಗವಿಗಳನ್ನೇ ಕೊರೆದು ಇಲ್ಲಿ ದೇವರ ಮೂರ್ತಿಯನ್ನಾಗಿ ಮಾಡಲಾಗಿದೆ. ಆದ್ದರಿಂದ ಈ ಗವಿಯಲ್ಲಿರುವ ಈ ದೇವರ ಪ್ರತಿಷ್ಠಾಪನೆಯ ಆಶೀರ್ವಾದದಿಂದ ಈ ಕ್ಷೇತ್ರವು ಸುಭಿಕ್ಷವಾಗಿದೆ. ಇದು ಶ್ರೀ ರೇವಣಸಿದ್ಧ ಸ್ವಾಮೀಜಿಯವರ ದಿವ್ಯ ದರ್ಶನವಾಗುತ್ತದೆ. ಈ ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲೆಲ್ಲರೂ ಇದು ಗವಿಯಾಗಿದೆ. ಈ ಗುಡ್ಡವನ್ನು ಕೊರೆದು ಗವಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಇದನ್ನು ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಇಲ್ಲಿ ಇರುವ ಜಾತ್ರಾ ಸಮಯದಲ್ಲಿ ಈ ದೇವರ ಸ್ವಾಮಿಯ ಮೂರ್ತಿಯ ಮೇಲೆ ಬೆಳ್ಳಿಯ ಮುಖವಾಡವನ್ನು ಧರಿಸುತ್ತಾರೆ. ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಲಾಗುತ್ತದೆ. ಹೀಗೆ ಹೊರಗಡೆಯಿಂದ ಬರತಕ್ಕಂತಹ ಭಕ್ತಾದಿಗಳಿಗೆ ಈ ರೀತಿಯಾದ ದರ್ಶನ ಇದೆ. ಹೊರಗಡೆ ಹೋಗುವಾಗ ಈ ದ್ವಾರ ಬಾಗಿಲದಿಂದ ಹೋಗಬೇಕಾಗುತ್ತದೆ. ಗವಿಗಳನ್ನೇ ಕೊರೆದು ಮಾಡಿರುವ ಇವುಗಳು ತುಂಬ ಅತ್ಯದ್ಭುತವಾಗಿವೆ. ಇವರು ಹೊರ್ತಿ ಅಂದರೆ ಮಹಾರಾಷ್ಟ್ರದಿಂದ ಬಂದಂತಹ ಇವರೆಲ್ಲರೂ ಕೂಡ ಹೊರ್ತಿ ಜಾತ್ರೆ ಅಂದರೆ ರೇವಣಸಿದ್ಧ ಜಾತ್ರೆ, ಅವರ ಪುರಾಣವು ಇವರ ಪುರಾಣವು ಕೂಡ ಒಂದೇ ರೀತಿಯಾಗಿದೆ. ಏಕೆಂದರೆ ಶ್ರೀ ರೇವಣಸಿದ್ಧ ಸ್ವಾಮೀಜಿಯವರು ಅಜ್ಞಾನವನ್ನು ಅಳಿಸತಕ್ಕಂತಹ ಎಲ್ಲ ಅಜ್ಞಾನಿಗಳನ್ನು ಮತ್ತು ರಾಕ್ಷಸರನ್ನು ಸಂಹರಿಸಿ ಬಂದಿರುವ ಮಹಾನ್ ದೇವರಾಗಿದ್ದಾರೆ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ರ ನಮಾಮಿ ಸದಾಶಿವಲಿಂಗಂ ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ. ಈ ರೀತಿಯಾದಂತಹ ಶಿವಲಿಂಗದಿಂದ ಉದ್ಭವವಾದಂತಹ ರೇವಣಸಿದ್ಧ ಸ್ವಾಮಿಯವರು ಭೂಮಿಯಲ್ಲಿರುವ ರಾಕ್ಷಸ ಕುಲವನ್ನು ಅಡಗಿಸಿ ಎಲ್ಲ ಭಕ್ತರನ್ನು ಕಾಪಾಡತಕ್ಕಂತಹ ಮೂರ್ತಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಇವರು ಇಂಗಳೇಶ್ವರ ಗ್ರಾಮ ಅಂದರೆ ಬಸವಣ್ಣನವರ ತಾಯಿಯ ತವರೂರು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ. ಇದನ್ನು ಇಲ್ಲಿ ಅಕ್ಕಮಹಾದೇವಿಯವರ ಗುಹೆ ಕೂಡ ಇದೆ. ಈ ಅಕ್ಕಮಹಾದೇವಿಯ ಗುಹೆಯು
ಮತ್ತು ಅಲ್ಲಮ್ಮ ಪ್ರಭುವಿನ ಮೂರ್ತಿಯೂ ಇಲ್ಲೂ ಕಂಡುಬರುತ್ತದೆ. ಅಕ್ಕಮಹಾದೇವಿಯವರು ಇಲ್ಲಿ ತಂಗಿ ತಪಸ್ಸನ್ನು ಮಾಡಿದ್ದರು ಎಂಬುದನ್ನು ಇಲ್ಲಿ ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಒಂದು ಗಾರ್ಡನ್, ಅಂದರೆ ಮಕ್ಕಳಿಗೆ ಆಡತಕ್ಕಂತಹ ಎಲ್ಲ ಅಂಶಗಳನ್ನು ಕೂಡ ನೋಡಬಹುದಾಗಿದೆ. ಸುಂದರವಾದ ರಮಣೀಯ ಸ್ಥಳವಾಗಿರುವ ಶ್ರೀಂಗಲೇಶ್ವರ ಗ್ರಾಮವು ಕೂಡ ನೀವು ಒಂದು ಸಾರಿ ಭೇಟಿ ಕೊಟ್ಟು ಇವರ ಕೃಪೆಗೆ ಪಾತ್ರರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಬಟನನ್ನು ಒತ್ತಿರಿ. ಕೋಶ ಓದಬೇಕು ಇಲ್ಲ ದೇಶ ಸುತ್ತಬೇಕು ಎನ್ನುತ್ತಾರೆ. ಈ ಸುಂದರವಾದ ರಮಣೀಯ ಸ್ಥಳಗಳಲ್ಲಿ ಬರತಕ್ಕಂತಹ ಎಲ್ಲ ಪ್ರೇಕ್ಷಕರಿಗೂ ಸಹ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಮದುವೆ ಮಂಟಪದ ಕಾರ್ಯಾಲಯ ಕೂಡ ಇದೆ. ಆದ್ದರಿಂದ ರೇವಣಸಿದ್ಧ ಸ್ವಾಮೀಜಿಯವರ ಕೃಪಾ ಕಟಾಕ್ಷವು ಎಲ್ಲರ ಮೇಲೆ ಇರಲಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಅಂಶಗಳಿಂದ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಧನ್ಯವಾದಗಳು.